ಮೊದಲ ಬಾರಿಗೆ ಇಂಡಿ ತಾಲೂಕಿನಿಂದ ಸುರ್ಭಿ ಟ್ರಾವೆಲ್ಸ್ ಆರಂಭ. ಎಂಡಿ ಹುಮ್ನಾಬಾದ್ ಅಥವಾ ಶಕೀಲ್ ಮೊಮೆನ್. ಮೊಬೈಲ್ ಸಂಖ್ಯೆ 9611443333 ಅಥವಾ 9901115506. ಶಾಪ್ ನಂಬರ್ 3, ಮಿನಿ ವಿಧಾನಸೌಧದ ಮುಂಭಾಗ, ಶಾಂತೇಶ್ವರ್ ಕಾಂಪ್ಲೆಕ್ಸ್, ಸಿಂದಗಿ ರಸ್ತೆ, ಇಂಡಿ. ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀನಿಧಿ. ಗುದ್ದಲಿ ಹಿಡಿದು ನಾನು ಸತ್ತರೆ ಸರ್ಕಾರವೇ ಹೊಣೆ, ಶಾಸಕ ದೇವಾನಂದ್ ಚೌಹಾಣ್. ವಿಜಯಪುರ ನಗರದಲ್ಲಿ ನಿನ್ನೆ ಸಂಜೆ ಸುರಿದ ಭಾರಿ ಮಳೆಯಿಂದಾಗಿ ನಗರದ ಖಾವಿ ಪ್ಲಾಟ್ನಲ್ಲಿ ನೀರು ಚರಂಡಿ ಮೂಲಕ ಹೊರಹೋಗದೆ ನಿವಾಸಿಗಳ ಮನೆ ಹೊಕ್ಕಿದೆ. ಈ ಕುರಿತು ನಾಗ್ಟಾನ್ ಶಾಸಕರಾದ ದೇವಾನಂದ್ ಚೌಹಾಣ್ಗೆ ಸ್ಥಳೀಯರು ರಾತ್ರಿ ಫೋನ್ ಮಾಡಿ ಸಮಸ್ಯೆ ಕುರಿತು ಮಾಹಿತಿ ನೀಡಿದ್ದಾರೆ. ಬೆಳಿಗ್ಗೆ ಸೂಕ್ತ ಕ್ರಮ ಜರುಗಿಸುವ ಭರವಸೆ ನೀಡಿದ ಆಯುಕ್ತರು ಯಾವುದೇ ಕ್ರಮ ವಹಿಸದೇ ಇರೋದನ್ನು ಸ್ಥಳೀಯರು ಶಾಸಕರ ಗಮನಕ್ಕೆ ಮತ್ತೆ ತಂದಿದ್ದಾರೆ. ಇನ್ನು ಸಿಬ್ಬಂದಿಗಳನ್ನು ಕರೆದುಕೊಂಡು ಹೋಗಿ ಗುದ್ದಲಿ ಸಲಿಕೆಯನ್ನು ಖರೀದಿಸಿ ಸ್ಥಳೀಯರೊಂದಿಗೆ ಚರಂಡಿ ದುರಸ್ತಿಗೆ ದೇವಾನಂದ್ ಚೌಹಾಣ್ ನಿಂತು ಬಿಟ್ಟಿದ್ದಾರೆ. ಸ್ಥಳೀಯರ ನೆರವಿನೊಂದಿಗೆ ಕ್ಲೀನಿಂಗ್ ಮಾಡುತ್ತಿದ್ದ ವೇಳೆಗೆ ಆಗಮಿಸಿದ್ದ ಮಹಾನಗರ ಪಾಲಿಕೆ ಸಿಬ್ಬಂದಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕರು, 4 ಬಾರಿ ಇಲ್ಲಿಯ ಸಮಸ್ಯೆ ಗಮನಕ್ಕೆ ತಂದಿದ್ದೇನೆ, ಆದರೂ ಕೂಡ ಯಾಕೆ ಕೆಲಸ ಮಾಡುತ್ತಿಲ್ಲ ಎಂದು ಹರಿಹಾಯ್ದು, ನಾನು ನೇರವಾಗಿ ಆಸ್ಪತ್ರೆಯಿಂದ ಇಲ್ಲಿಗೆ ಬಂದಿದ್ದೇನೆ, ನಾನೇನಾದರೂ ಸತ್ತರೆ ಸರ್ಕಾರವೇ ಹೊಣೆ ಎಂದು ಎಚ್ಚರಿಸಿದರು. ಬಳಿಕ ಮಾತನಾಡಿದ ಶಾಸಕ ದೇವಾನಂದ್ ಚೌಹಾಣ್, ನನ್ನ ಮತಕ್ಷೇತ್ರಕ್ಕೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ, ಅನುದಾನ ಬಿಡುಗಡೆ ಮಾಡ್ತಾನೆ ಇಲ್ಲ, ಪ್ರತಿಯೊಂದನ್ನು ಹೋರಾಟ ಮಾಡಿಯೇ ಪಡೆಯಬೇಕಾಗಿದೆ. 4 ದಿನ ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದೆ. ನಿನ್ನೆ ತಾನೇ ಬೆಂಗಳೂರಿನಿಂದ ಆಗಮಿಸಿದ್ದೇನೆ. ಬಂದ ಕೂಡಲೇ ಖಾವಿ ಕಾಲೋನಿ ನಿವಾಸಿಗಳು ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ. ಜಿಲ್ಲಾಡಳಿತ ಏನೂ ಮಾಡಲ್ಲ ಎಂದು ಸ್ವತಃ ನಾನೇ ಸ್ವಚ್ಛತೆಗೆ ನಿಂತಿದ್ದೇನೆ. ಅನುದಾನ ಬರದೆ ಹೋದಲ್ಲಿ ಸಿಎಂ ಕಚೇರಿ ಎದುರು ಅಮರಣಾಂತ ಉಪವಾಸ ಮಾಡುವೆ. ನಾನೇನಾದರೂ ಸತ್ತರೆ ಅದಕ್ಕೆ ಈ ಸರ್ಕಾರವೇ ಹೊಣೆ ಎಂದು ವಾಗ್ದಾಳಿ ನಡೆಸಿ ಎಚ್ಚರಿಕೆ ನೀಡಿದ್ದಾರೆ. ಇದು ಇಂಡಿಯಿಂದ ಎಂಎನ್ ನದಾಫ್ ರವರ ವರದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.